ವಾರ 15 ದಿನಕ್ಕೆ ಒಂದ್ಸರಿ ಜಿಲ್ಲೆಗೆ ಹೋಗಿ ಅಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಈಗ ಈ ಕೊರೋನಾ ನಂತರ ಮೊದಲ ಬಾರಿಗೆ ತುಮಕೂರು ಜಿಲ್ಲೆಗೆ ಹೋಗಿ ಅಲ್ಲೆಲ್ಲ ನಮ್ಮ ಸಚಿವರು ಮತ್ತು ನಮ್ಮೆಲ್ಲ ಶಾಸಕರ ಜೊತೆ ಸಮಾಲೋಚನೆ ಮಾಡಿ ಅಲ್ಲಿ ಸ್ಥಿತಿಗತಿ ತಿಳ್ಕೊಂಡು ಬರ್ತಾ ಇದ್ದೇನೆ. ಈ ಥರ 15 ದಿನಕ್ಕೊಮ್ಮೆ ಒಂದೊಂದು ಜಿಲ್ಲೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಿಮ್ಮೆಲ್ಲರೂ ಸಹಕಾರ ಬೇಕು. ನನಗಷ್ಟು ಗೊತ್ತಿದೆ, ಅದ್ರ ಬಗ್ಗೆ ಏನು ಕ್ರಮ ತಗೊಂತೀವಿ. ಇದೊಂದು ಅಮಾನುಷ ಕೃತ್ಯ, ಯಾರು ಸರಿಸಕ್ಕಾಗುತ್ತಾ ಸರಿಯಾದಂತ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಸರ್ ಮತ್ತೊಂದು ಪ್ಯಾಕೇಜ್ ವಿಚಾರ ಏನಾಯ್ತು ಸರ್?